ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಇದೀಗ ವಾರ್ತೆಗಳ ವಿವರ. ಕೊರೋನಾ ಮಹಾಮಾರಿ ಹರಡದಂತೆ ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಿ ಎಂದು ತುಮಕೂರಿನ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮನವಿ ಮಾಡಿದ್ದಾರೆ. ಕೊರೋನಾ ಮಹಾಮಾರಿ ದಿನೇ ದಿನೇ ಹೆಚ್ಚಳವಾಗುತ್ತಿರುವುದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗುತ್ತಿದ್ದು ಇದನ್ನು ತಡೆಗಟ್ಟಲು ಎಲ್ಲರೂ ಸಹಕರಿಸಿ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮನವಿ ಮಾಡಿದ್ದಾರೆ. ಇಡೀ ದೇಶದಲ್ಲಿ 18.5 ಲಕ್ಷ ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಇದರಲ್ಲಿ 39,000 ಜನ ಬಲಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 2,000 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಇದರಲ್ಲಿ 60 ಮಂದಿ ಬಲಿಯಾಗಿದ್ದಾರೆ. ಕೊರೋನಾ ಸೋಂಕಿನ ಲಕ್ಷಣ ಕಂಡು ಬಂದರೂ ಸಹ ಆಸ್ಪತ್ರೆಗೆ ದಾಖಲಾಗದೆ ನಿರ್ಲಕ್ಷ್ಯಕ್ಕೊಳಗಾಗಿ ಸಾವಿಗೀಡಾಗುತ್ತಿದ್ದಾರೆ ಎಂದು ತಿಳಿಸಿದರು. ಕೆಮ್ಮು, ನೆಗಡಿ, ಗಂಟಲು ಕೆರೆತ, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ರಫೀಕ್ ಅಹಮದ್ ಮನವಿ ಮಾಡಿದ್ದಾರೆ. ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿ, ಆಗಾಗ ಕೈ ತೊಳೆದುಕೊಳ್ಳುವ ಮೂಲಕ ಕೊರೋನಾವನ್ನ ತಡೆಗಟ್ಟಿ ಎಂದು ಕೋರಿದರು. ತಜ್ಞರ ಪ್ರಕಾರ ಸೋಂಕಿತರ ಪ್ರಮಾಣ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ. ಈ ಮಹಾಮಾರಿಗೆ ಅನೇಕರು ಬಲಿಯಾಗಿದ್ದಾರೆ. ನಾವೆಲ್ಲರೂ ನಮ್ಮ ಸ್ನೇಹಿತರನ್ನು ಸಂಬಂಧಿಕರುಗಳನ್ನು ನಾವು ಕಳೆದುಕೊಂಡಿದ್ದೀವಿ. ಕೊರೋನಾ ಮಹಾಮಾರಿಯಿಂದ ಸಾವಿಗೆ ಈಡಾಗಲು ಮುಖ್ಯ ಕಾರಣ ಸೋಂಕಿತರು ಪ್ರಥಮ ಹಂತದಲ್ಲಿ ಆಸ್ಪತ್ರೆಗೆ ಹೋಗೋದೇ ಇರೋದು. ಪ್ರಥಮ ಹಂತದಲ್ಲಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಕೊಂಡ್ರೆ ಸೋಂಕನ್ನು ತಡೆಗಟ್ಟಬಹುದು. ಸೋಂಕಿನ ಲಕ್ಷಣಗಳಾದ ಕೆಮ್ಮು, ಜ್ವರ, ಗಂಟಲು ಕೊರತ, ಉಸಿರಾಟದ ತೊಂದರೆ ಇದ್ದರೆ ಕೂಡಲೇ ಅವರು ಹತ್ತಿರದ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಕೊಳ್ಳೋದು ಒಳ್ಳೆಯದು. ಈ ಮಹಾಮಾರಿ ಹರಡುವುದನ್ನು ತಡೆಗಟ್ಟಲು ನಾವೆಲ್ಲರೂ ಪಣ ತೊಡಬೇಕಾಗಿದೆ. ನಾವೆಲ್ಲರೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕಾಗಿದೆ. ಮುಖ್ಯವಾಗಿ ಹೊರಗಡೆ ಹೋಗುವಾಗ ಮಾಸ್ಕನ್ನು ಧರಿಸಬೇಕು. ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗಬೇಕು. ಹೊರಗಡೆ ಹೋದಾಗ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಹಾಗೂ ಆಗಿಂದಾಗ್ಗೆ ಕೈಗಳನ್ನು ತೊಳಿತಾ ಇರಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳೋದನ್ನು ನಾವು ನಿಲ್ಲಿಸಬೇಕು. ಅಯೋಧ್ಯೆಯಲ್ಲಿ ಆಗಸ್ಟ್ 5 ರಂದು ಬೆಳಿಗ್ಗೆ ಶ್ರೀರಾಮ ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು ಶ್ರೀರಾಮ ಸ್ಮರಣೆ ಹಾಗೂ ವಿಜಯೋತ್ಸವ ಆಚರಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರುಗಳು ಕರೆ ನೀಡಿದ್ದಾರೆ. ಅಯೋಧ್ಯೆಯಲ್ಲಿ ಇದೇ ತಿಂಗಳ 5 ರಂದು ಬೆಳಿಗ್ಗೆ ಶ್ರೀರಾಮನ ಭವ್ಯ ಮಂದಿರದ ಭೂಮಿ ಪೂಜೆ ಮತ್ತು ಶಿಲಾನ್ಯಾಸ ನಡೆಯುವ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು ತಾವಿದ್ದ ಸ್ಥಳದಲ್ಲೇ ಅಯೋಧ್ಯೆ ಕಡೆ ಮುಖ ಮಾಡಿ ಶ್ರೀರಾಮನ ಸ್ಮರಣೆ ಮಾಡಬೇಕೆಂದು ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ. ತುಮಕೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ಜಿಕೆ ಶ್ರೀನಿವಾಸ್ ಮಾತನಾಡಿ, ಅಂದು ಸಂಜೆ ಮನೆ ಮನೆಗಳಲ್ಲಿ ಮತ್ತು ಮಂದಿರಗಳಲ್ಲಿ ಶ್ರೀರಾಮ ದೀಪ ಬೆಳಗಿಸಿ ಸಾಮರಸ್ಯದ ಜೊತೆಯ ಸಂದೇಶ ಸಾರುವಂತೆ ಕೋರಿದರು. ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು 108 ಬಾರಿ ಶ್ರೀರಾಮನ ಹೆಸರಿನಲ್ಲಿ ಜಪ ಮಾಡುವಂತೆ ಶ್ರೀನಿವಾಸ್ ಅವರು ಕೋರಿದ್ದಾರೆ. ಕಳೆದ 500 ವರ್ಷಗಳಿಂದ ಸಮಸ್ತ ಭಾರತದ ಹಿಂದೂಗಳು ಹೋರಾಟ ಮಾಡ್ತಾ ಇದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು, ನಿರ್ಮಾಣವಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಈಗ ನಾಡಿದ್ದು 5ನೇ ತಾರೀಕು ಶಿಲಾನ್ಯಾಸ ಕಾರ್ಯಕ್ರಮ ಇದೆ. ಭಾರತದ ಪ್ರಧಾನಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ, ರಾಷ್ಟ್ರಪತಿಗಳು ಭಾಗವಹಿಸ್ತಾ ಇದ್ದಾರೆ, ಹಾಗೆ ನಮ್ಮ RSS ಪ್ರಮುಖ ಮೋಹನ್ ಭಾಗವತರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಶುಭ ದಿನದಿಂದು ಸಮಸ್ತ ಹಿಂದೂಗಳು ಬೆಳಿಗ್ಗೆ ತಮ್ಮ ಸ್ನಾನವಾದ ನಂತರ ತಮ್ಮ ಇಷ್ಟವಾದ ದೇವರ ಮುಂದೆ ಕೂತುಕೊಂಡು 108 ಬಾರಿ ಶ್ರೀರಾಮನ ಜಪ ಮಾಡಿ ಅಂತ ನಾವು ಎಲ್ಲ ಹಿಂದೂಗಳಿಗೂ ಕೇಳ್ಕೊಳ್ತಿದ್ದೀವಿ. ಹಾಗೆ 11:00 ಮುಹೂರ್ತ, 11:30 ರಿಂದ 12 ಕಾಲ ಮುಹೂರ್ತ ಇದೆಯಲ್ಲ, ಆ ಟೈಮಲ್ಲಿ ಎಲ್ಲರೂ ಉತ್ತರದ ಕಡೆಗೆ ಮುಖ ಮಾಡಿ ಭಜನೆ ಕಾರ್ಯಕ್ರಮನ ರಾಮನ ಸ್ತೋತ್ರಗಳನ್ನ ಭಜನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಎಲ್ಲರೂ ಒಂದು ಸಾಮೂಹಿಕವಾಗಿ ಸೇರಿ ಈ ಕಾರ್ಯಕ್ರಮದ ನಂತರ ಒಂದು ಸಿಹಿ ಹಂಚಿಕೆಯನ್ನು ಸಮಸ್ತ ಹಿಂದೂಗಳು ಮಾಡಬೇಕು, ತಮ್ಮ ತಮ್ಮ ಮನೆಯಲ್ಲಿ ಮಾಡಬೇಕು, ತಮ್ಮ ತಮ್ಮ ಬಡಾವಣೆಯಲ್ಲಿ ಮಾಡಬೇಕು, ಬೀದಿ ಬೀದಿಯಲ್ಲೂ ಮಾಡಬೇಕು. ಇದೊಂದು ವಿಜಯೋತ್ಸವ, ಇದು 500 ವರ್ಷಗಳ ಒಂಥರ ನಮಗೆ ಸಿಕ್ಕಿರುವ ಜಯ ಇದು.
ಅದು ನ್ಯಾಯಾಲಯದ ಆದೇಶನೇ ಕೊಟ್ಟಿದೆ ನಮಗೆ, ತೀರ್ಪು ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ. ಆದ್ದರಿಂದ ತೀರ್ಪು ಕೊಟ್ಟಾಗ ವಿಜಯೋತ್ಸವ ಮಾಡಬೇಡಿ ಅಂತ ನಮಗೆಲ್ಲ ಕರೆ ಕೊಟ್ಟಿದ್ರು. ಈಗ ವಿಜಯೋತ್ಸವ ಮಾಡ್ಬೋದು, ಮಾಡೋದಂದರೆ ಈ ರೀತಿಯಾಗಿ ಸಾಮೂಹಿಕವಾಗಿ ಎಲ್ಲ ಸೇರಿಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಸಂಜೆ 5 ಗಂಟೆಗೆ ಎಲ್ಲರ ಮನೆ ಮುಂದೆನೂ ದೀಪ ಹಚ್ಚಬೇಕು, ಎಲ್ಲರ ಮನೆ ಮುಂದೆ ದೀಪ ಹಚ್ಚಬೇಕು, ಒಳಗಡೆಲ್ಲ ಹೊರಗಡೆ ದೀಪ ಹಚ್ಚಿ ಭಗವದ್ವಜನ ಮನೆ ಮುಂದೆ ಆರಿಸಬೇಕು ಅಂತ ನಾವು ಸಮಸ್ತ ಹಿಂದೂಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಬಡಾವಣೆಗಳಲ್ಲಿ ಬೀದಿ ಬೀದಿಗಳಲ್ಲಿ ವಿಜಯೋತ್ಸವವನ್ನು ಆಚರಿಸುವಂತೆ ಮನವಿ ಮಾಡಿದರು. ಇನ್ನು ವೇಳೆಯಲ್ಲಿ ಮಂಜು ಭಾರ್ಗವ, ಕುಮಾರ್ ದಯಾನಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಅರಸೀಕೆರೆಯ ಟಾಸ್ಕ್ಫೋರ್ಸ್ ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಅರಸೀಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಟಾಸ್ಕ್ಫೋರ್ಸ್ ಸಭೆಯಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಕೈಮಿಲಾಯಿಸುವ ಹಂತಕ್ಕೆ ತಲುಪಿತು. ಲಾಕ್ಡೌನ್ ಅನ್ನು ಮುಂದುವರಿಸಬೇಕೇ ಅಥವಾ ಬೇಡವೇ ಎಂಬ ಚರ್ಚೆ ನಡೆಸುವಾಗ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕೇಳಿದ ಪ್ರಶ್ನೆಗೆ ಶಾಸಕರು ಮಧ್ಯ ಪ್ರವೇಶಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತನು ಅವಾಚ್ಯ ಶಬ್ದಗಳಿಂದ ಬೈದರು. ಈ ನಡುವೆ ಶಾಸಕರು ನನ್ನ ಮೇಲೆ ಅವಾಚ್ಯ ಶಬ್ದ ಬಳಕೆ ಮಾಡಿದರು ಎಂದು ಬಿಜೆಪಿ ಕಾರ್ಯಕರ್ತ ಧ್ವನಿ ಏರಿಸಿದಾಗ ಮತ್ತೆ ಎರಡು ಪಕ್ಷದ ನಡುವೆ ಮಾತಿನ ಜಟಾಪಟಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ಮೀರಿತು. ಪೊಲೀಸರು ಮಧ್ಯ ಪ್ರವೇಶ ಮಾಡಿ ವಾತಾವರಣ ತಿಳಿಗೊಳಿಸಿದರು. ಸೋಂಕಿತರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳೆದ ಜುಲೈ 1ರಿಂದ ಜಾರಿಗೊಳಿಸಲಾಗಿದ್ದ ಮಧ್ಯಾಹ್ನದ 2 ಗಂಟೆಯ ನಂತರದ ಲಾಕ್ಡೌನ್ ಅನ್ನು ಸಂಪೂರ್ಣ ಸಡಿಲಿಕೆ ಮಾಡಲಾಗಿದ್ದು ಇಂದು ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಟಾಸ್ಕ್ಫೋರ್ಸ್ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದ ನಂತರ ತೀರ್ಮಾನ ತೆಗೆದುಕೊಂಡು ರಾಜ್ಯ ಸರ್ಕಾರದ ಆದೇಶದಂತೆ ಅರಸೀಕೆರೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ತೆಗೆದಿದ್ದು ಸೋಮವಾರದಿಂದಲೇ ವ್ಯಾಪಾರ ವಹಿವಾಟಿನ ಅವಧಿಗೆ ಯಾವುದೇ ನಿರ್ಬಂಧ ಹೇರದೆ ಸಂಪೂರ್ಣ ಫ್ರೀ ಮಾಡಲಾಗಿದೆ. ಯಾವುದೇ ನಿಬಂಧನೆಗಳನ್ನು ತಾಲೂಕಿನ ಆಡಳಿತ ವಿಶೇಷವಾಗಿ ಮಾಡ್ತಕ್ಕಂಥ ವಿಶೇಷವಾಗಿ ಜಾರಿ ತರ್ತಕ್ಕಂಥ ಕೆಲಸನ ನಮ್ಮ ತಾಲೂಕಿನ ಆಡಳಿತ ಇನ್ನು ಮುಂದೆ ನಾವು ಮಾಡೋದಿಲ್ಲ. ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಬಂಧನೆಗಳಿಗೆ ಅನುಸಾರವಾಗಿ ತಾಲೂಕಿನ ಆಡಳಿತ ಕೆಲಸ ಮಾಡುತ್ತೆ. ಆಮೇಲೆ ಹೋಮ್ ಕ್ವಾರಂಟೈನಲ್ಲಿ ಇರ್ಬೋದು ಅಂತ ಸರ್ಕಾರ ನಿಬಂಧನೆ ಕೊಟ್ಟಿದೆ. ಇನ್ನು ಮುಂದೆ ಯಾರು ಬೇಕಾದರೂ ಹೋಮ್ ಕ್ವಾರಂಟೈನಲ್ಲಿ ಇರಬಹುದು. ಎರಡರಲ್ಲಿ ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಕಾರ್ಯ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ದೀಪ ಹಚ್ಚುವಂತೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾರಾಯಣ್ ಸ್ವಾಮಿ ಕೋರಿದ್ದಾರೆ. ಹಿಂದುಗಳ ಪಾಲಿನ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಕಾರ್ಯಕ್ಕೆ ವಿದ್ಯುಕ್ತವಾಗಿ ಮುಹೂರ್ತ ನಿಗದಿಯಾಗಿದ್ದು ಆಗಸ್ಟ್ 5ರಂದು ಬುಧವಾರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ 12:30ಕ್ಕೆ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀರಾಮ ಮಂದಿರ ನಿರ್ಮಾಣದ ಭೂಮಿ ಪೂಜೆ ಆಗಸ್ಟ್ 5ರಂದು ನಡೆಯಲಿದ್ದು ದೀಪಾವಳಿಯಂತಹ ಸಡಗರ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡಲು ಎಲ್ಲರೂ ಸಹಕಾರ ನೀಡಬೇಕೆಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬಾಗೇಪಲ್ಲಿ ತಾಲೂಕು ಬಿಜೆಪಿ ಪಕ್ಷದ ಘಟಕ ಏರ್ಪಡಿಸಿದ್ದ ಕಾರ್ಯಕರ್ತರು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಆದ್ದರಿಂದ ಎಲ್ಲರೂ ಅದೇ ದಿನ ದೀಪಾವಳಿಯಂತಹ ಸಂಭ್ರಮದ ಹಬ್ಬ ಆಚರಿಸುವ ಮೂಲಕ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಅವಿಸ್ಮರಣೀಯ ದಿನವನ್ನಾಗಿ ಮಾಡಲು ಸ್ಥಳೀಯರಿಗೆ ಕರೆ ನೀಡಲಾಗಿದೆ. ರಾಮ ಮಂದಿರ ನಿರ್ಮಾಣ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಸಂಜೆ ಹಣತೆ ದೀಪಗಳಿಂದ ಅಲಂಕರಿಸಲಾಗುತ್ತಿದೆ. ಭೂಮಿ ಪೂಜೆ ದಿನದಂದು ಎಲ್ಲ ಜನತೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಹ ನೆರವೇರಿಸಲು ರಾಮಲಿಂಗಪ್ಪ ಕೋರಿದ್ದಾರೆ. ನಾವು ಸೇರಿರ್ತಕ್ಕಂತ ಮುಖ್ಯ ಉದ್ದೇಶ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸದ ವಿಚಾರ ಕುರಿತಂತೆ ನಾವು ಈ ಒಂದು ದಿವಸ ಬಂದಿದ್ದೇವೆ. ತಾವೆಲ್ಲರೂ ಸೇರಿದ್ರೆ ಈ ಒಂದು ಸಭೆಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಚೇಳೂರು ಇರ್ಬೋದು, ಬಾರ್ಪಾಳೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಕಸಬಾ ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಏನು ಸುಮಾರು 472 ವರ್ಷಗಳ ಹಿಂದೆ ಬಾಬರನ್ನು ಈ ಅಯೋಧ್ಯೆ ಮಂದಿರ ರಾಮ ಮಂದಿರವನ್ನು ತುಳಿದು ಅಲ್ಲಿ ಮಸೀದಿಯನ್ನು ಕಟ್ಟಿದರು.
ಸುಮಾರು 472 ವರ್ಷ ಆಯಿತು ಇವತ್ತಿಗೆ ಹೇಳಬೇಕಂದ್ರೆ ಐದನೇ ತಾರೀಕು ಈ ಒಂದು ವಿಷಯಕ್ಕೆ 500 ವರ್ಷಗಳ ಕಾಲ ಸತತವಾಗಿ ಈ ಒಂದು ಈ ಭಾರತ ದೇಶದ ಈ ಹಿಂದೂಸ್ತಾನದ ಒಂದು ಸಂಪ್ರದಾಯವನ್ನು 500 ವರ್ಷಗಳ ಇರತಕ್ಕಂಥ ಮೊಘಲರು ಈ ಅರಬರು ಎಲ್ಲರೂ ಸೇರಿ ಈ ಒಂದು ಏನೊಂದು ಕಬ್ಜಾ ಮಾಡಿದರು ನಮ್ಮ ರಾಜ್ಯ ನಮ್ಮ ದೇಶವನ್ನು 500 ವರ್ಷಗಳ ನಂತರ ಇವತ್ತು ನಮ್ಮ ಏನು ರಾಮ ಜನ್ಮಭೂಮಿ ಸುಮಾರು 2,500 ವರ್ಷಗಳ ಹಿಂದೆ ನಮ್ಮ ಪ್ರತೀತಿಯಿಂದ ಅದಕ್ಕೆ ಏಜೆ ಇಲ್ಲ ಶ್ರೀ ರಾಮ ನಮ್ಮ ಒಂದು ಸಂಸ್ಕೃತಿಗೆ ರಾಮ ಒಂದು ಏನು ಸಾಮ್ರಾಜ್ಯ ಕಟ್ಟಿದ ಆ ಸಾಮ್ರಾಜ್ಯದಲ್ಲಿ ರಾಜ್ಯಭಾರ ಮಾಡಿದ ಆ ಇದಕ್ಕೆ ಏಜೆ ನಿಖರವಾಗಿಲ್ಲ 2,500 ವರ್ಷ ಇರ್ಬೋದು 5,000 ವರ್ಷ ಇರ್ಬೋದು ಈ 500 ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ ಇನ್ನು ಈ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಮಾಜಿ ಮಂಡಲಾಧ್ಯಕ್ಷ ಎಸ್ಟಿ ಚಂದ್ರಮೋಹನ್, ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ನಂಜಪ್ಪ, ನಂಜೇಶ್ ರೆಡ್ಡಿ, ಬಾಬಾಜನ್, ಲೋಕೇಶ್, ವೆಂಕಟ ಲಕ್ಷ್ಮಮ್ಮ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು. ಸುಬ್ಬು ಅಮೋಘ ನ್ಯೂಸ್ ಬಾಗೇಪಲ್ಲಿ. ಸರ್ಕಾರದ ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಿಸಿ ಎಂದು ಶಾಸಕ ವಿ ಮುನಿಯಪ್ಪರ್ ಅವರು ಶಿಡ್ಲಘಟ್ಟದಲ್ಲಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳಿಗೆ ಮತ್ತು ಪಿಡಿಒಗಳಿಗೆ ಕರೆ ನೀಡಿದರು. ಗ್ರಾಮ ಪಂಚಾಯತಿಗಳ ಆಡಳಿತಾಧಿಕಾರಿಗಳು ಹಾಗೂ ಪಿಡಿಒಗಳು ಯಾವುದೇ ಒತ್ತಡಗಳಿಗೆ ಮಣಿಯಬೇಡಿ. ಸರ್ಕಾರದ ಮಾರ್ಗಸೂಚಿಯಂತೆ ನೀವು ಕಾರ್ಯನಿರ್ವಹಿಸಿ. ಯಾವುದಾದರೂ ಅನ್ಯಾಯ ಕಂಡು ಬಂದಲ್ಲಿ ತಕ್ಷಣ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಎಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಕೋವಿಡ್-19 ಸಾಂಕ್ರಾಮಿಕ ರೋಗ ನಿಯಂತ್ರಣದ ಉದ್ದೇಶದಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಅಧಿಕಾರಿಗಳಿಗೆ ಈಗ ಹೆಚ್ಚಿನ ಜವಾಬ್ದಾರಿ ಇದೆ. ಕೋವಿಡ್ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಜವಾಬ್ದಾರಿಯಾಗಿ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು. ನಾವು ಬೇರೆ ತರ ಬಂದಿದ್ದೀವಿ, ಬೇರೆ ತರ ಹೊರಟೋಗ್ತೀವಿ ಎಂದು ಭಾವನೆ ಬರಬಾರ್ದು. ಏನ್ ಸರ್ಕಾರಕ್ಕೆ ಅನ್ಯಾಯ ಆಗಿದ್ರೆ, ನಿಮ್ಮ ಮನ್ಸಿಗೆ ಇದರಲ್ಲಿ ಅನ್ಯಾಯ ಆಗಿದೆ ಅಂತ ಮನವರಿಕೆ ಆದ್ರೆ ತಕ್ಷಣ ನೀವು ಸರ್ಕಾರಕ್ಕೆ ನೀವು ವರದಿಯನ್ನ ಕಳಿಸ್ಬೇಕು. ಇಂತಿಂಥ ವಿಚಾರಗಳು ಇಂತಿಂಥದ್ರಲ್ಲಿ ನಾವು ಇಲ್ಲಿ ಇವರು ಆಡಳಿತ ದುರುಪಯೋಗ ಮಾಡಿದರೆ ಆ ದುರುಪಯೋಗ ಈ ಇದ್ರ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿ ಇವ್ರ ಮೇಲೆ ಕ್ರಮ ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಕಾದಂಥದ್ದೇನೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳಿದ್ದಾರೆ, ಮೇಲಿನ ಆಡಳಿತ ಇದೆ, ಅವ್ರಿಗೆ ನೀವು ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಬಹುಶಃ ಸ್ವಲ್ಪ ಕಂಟ್ರೋಲ್ ಆಗ್ತದೆ, ಸ್ಟ್ರೀಮ್ ಲೈನ್ ಆಗ್ತದೆ. ಇಲ್ಲದೇ ಇದ್ರೆ ಈಗ ನಿಮ್ಮ ಪಿಡಿಒಗಳೇ ನಿಮ್ಮ ಮೇಲೆ ಸಿಕ್ಸ್ ಆಗ್ತಕ್ಕಂಥ ಕೆಲಸ ಆಗ್ತದೆ. ನೀವು ನಿಮ್ಮ ಪಿಡಿಒಗಳು ನಿಮ್ಮ ಕೈಗಳಿಗೆ ಇರ್ತಕ್ಕಂಥವ್ರು ನಿಮ್ಮನ್ನು ಸಿಕ್ಕಾಗ್ತಕ್ಕಂಥ ಕೆಲಸ ಮಾಡಿಸ್ತಕ್ಕಂಥ ಪ್ರಯತ್ನಗಳು ನಡೀತದೆ. ಅಂದ್ರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ರಲ್ಲಿ ಒಂದು ವಿಶೇಷ ಏನಂದ್ರೆ ಬಂದ್ರೆ ಎಲ್ಲರೂ ಆ ಕೆಲಸ ಮಾಡಿ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ ಇದುವರೆಗೂ 6,000 ಮಂದಿ ಗಂಟಲು ದ್ರವ ಪರೀಕ್ಷೆ ನಡೆಸಿದ್ದು 170 ಮಂದಿಗೆ ಪಾಸಿಟಿವ್ ಬಂದಿದ್ದು, ಈಗ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ರ್ಯಾಪಿಡ್ ಆಂಟಿಜೆನ್ ಕಿಟ್ ಮೂಲಕ ಪ್ರತಿದಿನ ಕಡ್ಡಾಯವಾಗಿ ಕನಿಷ್ಠ 25 ಮಂದಿಗೆ ಪರೀಕ್ಷೆ ನಡೆಸುತ್ತಿದ್ದೇವೆ. 2 ಗ್ರಾಮ ಪಂಚಾಯಿತಿಗೆ ಮತ್ತು ನಗರದ ವಾರ್ಡ್ಗಳಿಗೆ ಒಬ್ಬ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದೇವೆ. ಟಾಸ್ಕ್ ಫೋರ್ಸ್ ಸದಸ್ಯರು ಮತ್ತು ಆಶಾ ಕಾರ್ಯಕರ್ತೆಯರು ಮನೆಗಳನ್ನು ವಿಂಗಡಿಸಿಕೊಂಡು ಜವಾಬ್ದಾರಿ ವಹಿಸಿಕೊಂಡು ಮನೆಗಳಿಗೆ ಕಡ್ಡಾಯವಾಗಿ ಹೋಗಿ ನೋಡಬೇಕು. ಆ ಮನೆಗಳಲ್ಲಿ ಬಾಣಂತಿಯರು ಎಷ್ಟು ಮಂದಿ, ಬಿಪಿ ಶುಗರ್ ಇರುವವರು ಯಾರು, ಡಯಾಲಿಸಿಸ್ ಮಾಡಿಕೊಳ್ಳುವವರು ಇದ್ದಾರಾ, ಹೃದಯ ಸಮಸ್ಯೆ ಇದೆಯಾ, ಬೇರೆ ಊರಿಗೆ ಹೋಗಿ ಬಂದು ಜ್ವರ ಕೆಮ್ಮು ನೆಗಡಿ ಬಂದಿದೆಯಾ, ಬೇರೆ ಊರಿನವರು ಬಂದಿದ್ದಾರಾ ಮುಂತಾದ ಮಾಹಿತಿ ಪಡೆಯಬೇಕು. ಈ ಮಾಹಿತಿಯನ್ನು ನೋಡಲ್ ಅಧಿಕಾರಿ ಪಡೆಯಬೇಕು. ಈ ಕೆಲಸ ಶ್ರದ್ಧೆಯಿಂದ ಮಾಡಬೇಕು ಎಂದು ಹೇಳಿದರು. ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಆಶಾ ಕಾರ್ಯಕರ್ತೆಯರು ಮತ್ತೆ ನಮ್ಮ ಎಎನ್ ಎಂಗಳು ದಿನಾ ಬೆಳಗ್ಗೆ ಎದ್ದಿದ ತಕ್ಷಣ ಮನೆಗಳಿಗೆ ಹೋಗ್ತಾರೆ. ಯಾವುದೋ ಒಂದು 210 ಮನೆಗಳಿತ್ತು ಅಂದ್ರೆ ಸುಮ್ಮನೆ ಸುತ್ಕೊಂಡು ಬರ್ತಾರೆ, ಈ ಮನೆ ಬಿಟ್ಬಿಡ್ತಾರೆ, ಈ ಮನೆ ಬಿಟ್ಬಿಡ್ತಾರೆ. ಹಂಗಾಗ್ಬಾರ್ದು ಸರ್. ಒಂದು ವಿಲೇಜ್ ಟಾಸ್ಕ್ ಫೋರ್ಸ್ ಅಲ್ಲಿ 10 ಮೆಂಬರ್ಗಳು ಇರ್ತಾರೆ ಅಂತಂದ್ರೆ 10 ಮೆಂಬರು ಆ ಹಳ್ಳಿಲಿ ಎಷ್ಟು ಕುಟುಂಬ ಇದೆ ಮನೆಗಳು ಅದನ್ನ ಡಿವೈಡ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಆನೆಮಡುಗಲ್ಲಿ ಬಿ ಓ ನೋಡ್ಕೊಂತಾ ಇರೋ ಆನೆಮಡುಗಲ್ಲಿ ಒಂದು 200 ಮನೆ ಇದೆ ಅಂತ ಇಟ್ಕೊಳ್ಳಿ ಸರ್. ಟಾಸ್ಕ್ ಫೋರ್ಸ್ ಮೆಂಬರು 10 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. 10 ಜನ ಡಿವೈಡೆಡ್ ಬೈ 200 ಅಂದ್ರೆ ಒಬ್ಬೊಬ್ಬರಿಗೆ 20 ಮನೆ ಬರ್ತಾರೆ. ಆ 20 ಮನೆಗಳಿಗೆ ಕಡ್ಡಾಯವಾಗಿ ಅವರು ದಿನಾ ಹೋಗಿ ನೋಡ್ಬೇಕು ಸರ್, ಚೆಕ್ ಮಾಡ್ಬೇಕು. ಅವರು ಅದು ಆಗ್ತಾ ಇಲ್ಲ. ಏನಾಗ್ತಾ ಇದೆ ಅಂದ್ರೆ ಸುಮ್ಮನೆ ಹೋಗ್ತಾರೆ, ಎಲ್ಲೋ ಹೋಗ್ತಾರೆ, ಈ ಕಡೆಯಿಂದ ಹೋಗ್ಬಿಟ್ಟು ಇವತ್ತು ಈ ಕಡೆ ಹೋದ್ರೆ ಒಂದು 10 ಮನೆ ಮಾಡ್ಬಿಟ್ಟು ಟೈಮ್ ಆಯ್ತು ಅಂತಾರೆ. ಇನ್ನ ಇನ್ ಈ ಕಡೆ ಹೋದಾಗ ಇನ್ನೊಂದು 10 ಮನೆ. ಈ ಕಡೆ ಯಾರು ಎಷ್ಟು ಜನ ಬಾಣಂತಿಯರಿದ್ದಾರೆ, ಎಷ್ಟು ಜನಕ್ಕೆ ಬಿಪಿ ಇದೆ, ಎಷ್ಟು ಜನಕ್ಕೆ ಶುಗರ್ ಇದೆ, ಕಿಡ್ನಿ ಟ್ರಬಲ್ ಇದ್ದು ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ, ಹಾರ್ಟ್ ಟ್ರಬಲ್ ಇದೆ, ಮತ್ತೆ ಬೇರೆ ಊರಿಗೆ ಹೋಗಿ ರೀಸೆಂಟ್ ಆಗಿ ಹೋಗಿ ಬಂದು ಅವ್ರಿಗೇನ ಜ್ವರ ಕೆಮ್ಮು ನೆಗಡಿ ಏನಾದ್ರು ಬಂದಿದೆಯಾ, ಅಥವಾ ಇವ್ರ ಮನೆಗೆ ಬೇರೆ ಊರವ್ರು ಬಂದಿದಾರ, ಇಷ್ಟು ತಿಳ್ಕೊಳ್ಳೇಬೇಕು.
ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್, ಇಒ ಶಿವಕುಮಾರ್, ವಿವಿಧ ಪಂಚಾಯಿತಿಗಳ ಆಡಳಿತ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿರಲಘಟ್ಟ. ಕುಣಿಗಲ್ ತಾಲೂಕಿನ ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವಂತೆ ಆಗ್ರಹಿಸಿ ಮಾಜಿ ಶಾಸಕ ಡಿ ನಾಗರಾಜಯ್ಯ ಸಾಂಕೇತಿಕ ಉಪವಾಸ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ತಾಲೂಕಿಗೆ ಹೇಮಾವತಿ ನೀರು ಪಡೆಯಲು ಪ್ರತಿ ಬಾರಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದ್ದು, ಹೇಮೆ ನೀರಿನ ವಿಷಯದಲ್ಲಿ ತಾಲೂಕಿನ ಒಟ್ಟಾರೆ ಹಂಚಿಕೆ ಜಮೀನನ್ನು ಕಡಿತ ಮಾಡುವುದರ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಮಾಜಿ ಸಚಿವ ಡಿ ನಾಗರಾಜಯ್ಯ ಕರೆ ನೀಡಿದರು. ಸೋಮವಾರ ತಾಲೂಕಿನ ಎಡೆಯೂರು ಹೋಬಳಿ ದೊಡ್ಡಮದುರೆ ಗ್ರಾಮದ ಕೆರೆ ಏರಿ ಮೇಲೆ ದೊಡ್ಡಮದುರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಮುಖಂಡರು D26 ಕಾಲುವೆ ಮೂಲಕ ಈ ಭಾಗದ ಕೆರೆಗಳಿಗೆ ಹೇಮೆ ನೀರು ಹರಿಸುವಂತೆ ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಒಂದು ದಿನದ ಸಾಂಕೇತಿಕ ಉಪವಾಸ ಮುಷ್ಕರ ಹೋರಾಟಕ್ಕೆ ಬೆಂಬಲಿಸಿ ಮಾತನಾಡಿ, ಕುಣಿಗಲ್ ತಾಲೂಕಿಗೆ ನಿಗದಿತ ಪ್ರಮಾಣದ ಹೇಮೆ ನೀರು ಹರಿಯಲು ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಯಾಗಲೇಬೇಕು. ನೀರಿಗಾಗಿ ಗ್ರಾಮ ಗ್ರಾಮದಲ್ಲೂ ಹೋರಾಟ ನಡೆಸುವ ಮನೋಭಾವ ಒಳ್ಳೆಯದೆ, ಆದರೆ ಲಾಕ್ಡೌನ್ ಇದೆ ಎಂದು ಬೆಂಗಳೂರಿನಿಂದ ಗ್ರಾಮಕ್ಕೆ ಬಂದು ಕೇವಲ ನೆಪ ಮಾತ್ರಕ್ಕೆ ಹೋರಾಟ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ, ನಿರಂತರ ಹೋರಾಟದಿಂದ ಮಾತ್ರ ನ್ಯಾಯ ಸಾಧ್ಯ ಎಂದರು. ಹೇಮಾವತಿ ನಾಲಾ ವಲಯದ ಯೋಜನೆ ಅಡಿಯಲ್ಲಿ ತಾಲೂಕಿನ 70,000 ಎಕರೆ ಪ್ರದೇಶದ ನೀರಾವರಿಗೆ ಹಂಚಿಕೆ ಮಾಡಲು ಸೇರಿಸಲಾಗಿತ್ತು, ಆದರೆ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾಗಿದ್ದ ಅವಧಿಯಲ್ಲಿ 30,000 ಎಕರೆ ಪ್ರದೇಶದ ಹಂಚಿಕೆ ತೆರವುಗೊಳಿಸಿ 40,000 ಎಕರೆ ಪ್ರದೇಶಕ್ಕೆ ಸೀಮಿತಗೊಳಿಸಿ ತಾಲೂಕಿನ 30,000 ಎಕರೆ ಪ್ರದೇಶದ ನೀರನ್ನು ರಾಮನಗರ ಜಿಲ್ಲೆಯ ವಿವಿಧ ಭಾಗಕ್ಕೆ ಹಂಚಿಕೆ ಮಾಡಿದ್ದು ಯಾಕೆ ಎಂದು ಪ್ರಶ್ನಿಸಿದ ಮಾಜಿ ಸಚಿವ ಡಿ ನಾಗರಾಜಯ್ಯ, ಜಲಸಂಪನ್ಮೂಲ ಸಚಿವರು ಮಾಡಿರುವ ತಪ್ಪನ್ನು ಸಂಸದ ಶಾಸಕರು ಪರಿಶೀಲಿಸಿ ಅದನ್ನು ಸರಿಪಡಿಸಿ ತಾಲೂಕಿಗೆ ಮೂಲ ಯೋಜನೆಯಂತೆ ನಿಗದಿಪಡಿಸಲಾಗಿರುವ 70,000 ಎಕರೆ ನೀರಾವರಿ ಪ್ರದೇಶಕ್ಕೆ ನೀರು ಹಂಚಿಕೆ ಸರಿಪಡಿಸಬೇಕೆಂದರು. ಅದ್ರ ದಾಖಲಾತಿ ನಾನು ತೆಗಿತಾ ಇದ್ದೀನಿ. ಅದರಲ್ಲಿ 30,000 ಅಚ್ಚುಕಟ್ಟನ್ನ ಕಿತ್ತಾಕಿದ್ದಾರೆ. ಯಾತಕ್ಕೋಸ್ಕರ ಕಿತ್ತಾಕವ್ರೆ? ಬಾಗಿಲಿ ತಾಲೂಕಿಗೆ ನೀರು ತಗೊಂಡೋಗ್ಬೇಕು ಅಂತೇಳಿ 70,000 ಅಚ್ಚುಕಟ್ಟನ್ನ ಕಿತ್ತಾಕಿ 30,000 ಅಚ್ಚುಕಟ್ಟನ್ನ ಕಿತ್ತಾಕಿರ್ತಕ್ಕಂಥದ್ದು. ನಾವು ರಾಮನಗರಕ್ಕೋ ಅಥವಾ ಮಾಗಡಿಗೋ ನೀರು ತಗೊಂಡೋಗೋಕೆ ನಮ್ಗೆ ವಿರೋಧ ಇಲ್ಲ. ತಗೊಂಡೋಗ್ರು ಅಲ್ಲಿರೋರು ನಮ್ಮ ರೈತರೇನೆ. ಆದರೆ ಇಲ್ಲಿ ಅಚ್ಚುಕಟ್ಟಿನ ಕಿತ್ತಾಕಿ ಅಲ್ಲಿಗೆ ಅಲೋಕೇಶನ್ ಹಾಕೋದಕ್ಕೆ ಬದಲಾಗಿ ಹೇಮಾವತಿ ಅಂದರೆ ಏನು 24 TMC ನೀರು ಅಲೋಕೇಶನ್ ಇತ್ತು. ಆ ಅಲೋಕೇಶನ್ಗೆ ಅಲ್ಲಿಗೆ 7 TMC ಬೇಕೋ, 6 TMC ಬೇಕೋ, 3 TMC ಬೇಕೋ, ಆ ಅಲೋಕೇಶನ್ ಅಲ್ಲಿ ಹಾಕಿಸ್ಕೋಬೇಕಾಗಿತ್ತು. ಅಲ್ಲಿ ಹಾಕಿಸಿಲ್ಲ, ಇಲ್ಲಿ ಅಚ್ಚುಕಟ್ಟು ಹೋಗಿದೆ. ನಮ್ಮ ಕ್ಷೇತ್ರದ ಶಾಸಕರು ಗಮನಿಸಬೇಕಾಗದೆ, ನಮ್ಮ ಕ್ಷೇತ್ರದ MP ಅವರು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇದು ಯಾರ ಕಾಲದಲ್ಲಿ ಕಿತ್ತಾಕಿರುವಂತಹದ್ದು? ಡಿಕೆ ಶಿವಕುಮಾರ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಕಿತ್ತಾಕಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಹೇಮಾವತಿ ಚಾನಲ್ನ ನೀರನ್ನ ಬಿಟ್ಟು ಕೂಡಲೇ ನೀವು ನಾವು ಎಲ್ಲರೂ ಸೇರಿ 26ನೇ ಡಿಸ್ಟ್ರಿಬ್ಯೂಟರಿಯಿಂದ ಯಾವ ಕೆರೆ ಗರಿತದ ಅಥವಾ ಮೇನ್ ಚಾನಲ್ನಿಂದ ಯಾವ ಕೆರೆ ಗರಿತದ ಆ ಎಲ್ಲ ಕೆರೆಗೂ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರ ಮುಖಾಂತರ ನಾವು ನೀರನ್ನ ತರಲಿಕ್ಕೆ ಅಂತೇಳಿ ನಾವು ಹೋರಾಟ ಮಾಡಬೇಕಾದ್ರ ಹೋರಾಟ ಮಾಡಿದ್ರೆ ನಾವು ಯಾವುದೇ ಕಾರಣದಿಂದ ನೀರನ್ನ ತಗೊಳ್ಳಿಕ್ಕೆ ಆಗಲ್ಲ ಅನ್ನೋದನ್ನ ನೀವು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ತುರುವೇಕೆರೆ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ, ನೀರಾವರಿ ಹೋರಾಟಕ್ಕೆ ನಾವು ಯಾವಾಗ ಕರೆದರೂ ಬರಲು ಸಿದ್ಧ, ಆದರೆ ಗ್ರಾಮಾಂತರ ಪ್ರದೇಶದ ಜನತೆ ಎಲ್ಲ ರೀತಿಯ ಹೋರಾಟಕ್ಕೆ ಸಿದ್ಧರಾಗಬೇಕು. ನಾವು ಹೋರಾಟ ಮಾಡಿ ಸಾಕಷ್ಟು ಕೇಸು ಹಾಕಿಸಿಕೊಂಡಿದ್ದೇವೆ, ಯಾವುದಕ್ಕೂ ಹೆದರಬಾರದು. ನಮ್ಮ ಜಿಲ್ಲೆಗೆ ನೀರಿನ ಬವಣೆ ಇನ್ನೂ ತೀರದ ಸಮಯದಲ್ಲಿ ರಾಮನಗರಕ್ಕೆ ನೀರು ಕೊಂಡೊಯ್ಯುವ ಲಿಂಕನ್ನಲ್ಲಿಗೆ ನಮ್ಮ ವಿರೋಧ ಎಂದ ಅವರು, ನೀರಾವರಿ ಹೋರಾಟಕ್ಕೆ ಪಕ್ಷಾತೀತವಾಗಿ ಸಂಘಟಿತವಾಗಿ ಹೋರಾಟ ಮಾಡಬೇಕಿದೆ. ಇನ್ನು ಸಾಂಕೇತಿಕ ಹೋರಾಟದ ನಂತರ ನಾಲಾ ವಲಯದ ಕಚೇರಿ ಮುಂದೆ ಎಲ್ಲರೂ ಸೇರಿ ಹೋರಾಟ ಮಾಡೋಣ ಎಂದರು. ಮೊನ್ನೆ ನಮ್ಮಲ್ಲಿ 2 ಕೇಸ್ ಆಗಿದೆ, ಕಾನೂನು 2 ಕೇಸ್ ಹಾಕಿದ್ರು. ಆಯ್ಕೆಯಲ್ಲಿ ಬಿಡಿಪ್ಪ, ಅವ್ರಿಗೆ ನನಗೇನು ಬೇಕಾಗಿಲ್ಲ. ಒಂದು ವರ್ಷ ಒಂದು 5-6 ಕೇಸ್ ಹಾಕಿ ಹಾಕ್ತೀನಿ ನನ್ನ ಮೇಲೆ, ನಾವೇನ್ ಮಾಡೋದು? ಹೋರಾಟ ಅನಿವಾರ್ಯ, ಕೇಸು ಅನಿವಾರ್ಯ. ಅದೇನಾಗ್ತದೆ? ಏನು ಆಗೋದಿಲ್ಲ. ಪರಿಸ್ಥಿತಿ ಏನಂದ್ರೆ, ಮನುಷ್ಯನಿಗೆ ರೈತರಿಗೆ ವಿದ್ಯುತ್ ಶಕ್ತಿ ನೀರು 2 ಕೊಟ್ಟರೆ ಸಾಕು, ಅವ್ರೇನು ನಮ್ಮ ತಟ್ಟಿ ಬರಲ್ಲ. ಆರಾಮಾಗಿ ಬೆಳೆ ಬೆಳೆದು ಜೀವನ ಮಾಡ್ತವೆ, ನಮ್ಮನ್ನೆಲ್ಲ ಸಾಕ್ತವೆ. ನೀವು ನೀರೇ ಕೊಡಿದ್ರೆ ಏನ್ ಮಾಡೋದು? ಹಾಗಾಗಿ ಇವತ್ತೇನು ಹೋರಾಟ ಅನಿವಾರ್ಯ. ನಾನು ನಿಮಗೆ ಇದಾಗ್ಲಿ ಸಾಂಕೇತಿಕವಾಗಿ ಮಾಡಿ ಸಂತೋಷ. 26 ಉತ್ತಾನ ನಾಲೆ ಏನಿದೆ ಅದ್ರಲ್ಲಿ ನೀರು ಬಿಡಿಸ್ಬೇಕು. ಕೇವಲ CS ಪುರ್ಗೆ ಅರ್ಧ ಕೇರಿ ಬಿಟ್ಟು ನಿಂತೋಯ್ತದೆ, ಅದನ್ನು ಮುಂದಕ್ಕೆ ಬಿಡ್ಬೇಕು. ಒಂದ್ಸಾರಿ ನಾವು CS ಪುರ ತುಂಬಿಸಿ ಅಲ್ಲಿ ನಿಲ್ಲಿಸಿ ನಾನು ಮುಂದಕ್ಕೆ ಬಿಡಿಸಿದ್ದೆ. ಇಲ್ಲಿಗೆ
ಸಿಗೇಳಿಗೆ ಶೆಟ್ಗೂಡಿಗೆ ಅದನ್ನ ನಾವು ಮಾಡಬೇಕು. ಹಂಗಂದ್ಬಿಟ್ಟು ಅಳಿಕೆರೆಗೆಲ್ಲ ಹಂಗಂದ್ಬಿಟ್ಟು ನೀವು ಸಿ ಎಸ್ ಬಿಡಿದವರು ಒಳಗಾಡೋದಲ್ಲ, ರವೀಂದ್ರ ಅವರು ಒಳಗಾಡ್ತೀವಿ, ಅದಕ್ಕೆ ಹೋಗ್ಬಾರ್ದು. ನಾನೇ ನಿಮ್ಗೆ ಸಲಹೆ ಕೊಡಬೇಕು. ವಿಧಾನ ಪರಿಷತ್ ಸದಸ್ಯ ಬೆಮ್ಮಲ್ ಕಾಂತರಾಜು, ತಾಲೂಕು ಬಿಜೆಪಿ ಮುಖಂಡ ಟಿ ಕೃಷ್ಣಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ, ಜೆಡಿಎಸ್ ಮುಖಂಡ ಜಗದೀಶ್ ಮಾತನಾಡಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ದೊಡ್ಡಮದುರೆ, ಯಲ್ಲಾಪುರ, ಹರಳೆಕೆರೆ, ಸೀಕೆಹಳ್ಳಿ, ಬಾನಿಪಾಳ್ಯ, ಶೆಟ್ಟಿಹಳ್ಳಿ, ಅಮ್ಮನಹಟ್ಟಿ, ಹುರುಳಿಬೋರಸಂದ್ರ, ನದಿಗೆಹಳ್ಳಿ, ಸಿಂಬಟ್ಟಿಹಳ್ಳಿ, ಗೊಟ್ಟಿಕೆರೆ, ಚಿಕ್ಕಮದುರೆ, ಮದುರೆ, ಹುಲಿಪುರ ಗ್ರಾಮದ ಗ್ರಾಮಸ್ಥರು, ಮಹಿಳೆಯರು ಕಾಲಿಬಿದ್ದಿಗೆಗಳೊಂದಿಗೆ ಪಾಲ್ಗೊಂಡಿದ್ದರು. ಬೇರೆ ಪಕ್ಷದ ಶಾಸಕರನ್ನು ಖರೀದಿ ಮಾಡಿ ತಂದಿರುವುದೇ ಬಿಜೆಪಿ ಸರ್ಕಾರದ ಸಾಧನೆ ಎಂದು ದೇವನಹಳ್ಳಿಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದರು. ಶಾಸಕರನ್ನು ಖರೀದಿಸುವುದು, ರಾಜೀನಾಮೆ ಕೊಡಿಸುವುದು, ಹಣದ ಬಲದಿಂದ ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಿರುವುದೇ ಬಿಜೆಪಿಯ ಒಂದು ವರ್ಷದ ಸಾಧನೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ದೂರಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಸಂಘಟನೆ ಬಗ್ಗೆ ಚರ್ಚಿಸಲು ಆಗಮಿಸಿದಾಗ ಯುವ ಕಾಂಗ್ರೆಸ್ ಸದಸ್ಯರು ಸ್ನೇಹಪೂರ್ವಕವಾಗಿ ಸ್ವಾಗತಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಿಜೆಪಿ ವರ್ಷದ ಸಾಧನೆ ಬಗ್ಗೆ ಲೇವಡಿ ಮಾಡಿದ ಅವರು, ಬಿಜೆಪಿ ಒಂದು ವರ್ಷದ ಸಾಧನೆ ಶೂನ್ಯ, ಸರ್ಕಾರ ರಚನೆ ಮಾಡಿದರಷ್ಟೇ ಸಾಲದು, ಜನರಿಗೆ ಬೇಕಾದ ಅಗತ್ಯ ಸೇವೆ ಕೊರೋನಾ ನಿಯಂತ್ರಣದಲ್ಲಂತೂ ಸಫಲರಾಗಿಲ್ಲ. ಆಂತರಿಕ ಕಿತ್ತಾಟ, ಭ್ರಷ್ಟಾಚಾರ, ಈ ಸರ್ಕಾರ ಅಳಿವು ಉಳಿವು ಈ ಬಗ್ಗೆಯೇ ಅವರ ಚಿಂತನೆಯಾಗಿದೆಯೇ ಹೊರತು ಜನಪರ ಕೆಲಸ ನಡೆಯುತ್ತಿಲ್ಲವೆಂದರು. ಕಾಂಗ್ರೆಸ್ ಸಂಘಟನೆ ಬಗ್ಗೆ, ಈ ಆಡಳಿತ ಜನ ವಿರೋಧಿ ನೀತಿಗಳ ಬಗ್ಗೆ ಚರ್ಚೆ, ಮತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಭದ್ರಪಡಿಸೋದು ಹೇಗೆ ಅಂದ್ಬಿಟ್ಟು ಯುವಕರ ಜೊತೆಯಲ್ಲಿ ಏನೇನು ವಿಚಾರ ಕಾಂಗ್ರೆಸ್ ಕ್ಷೇತ್ರ ದೇವನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಸಂಘಟನೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಏನೇನು ಬರ್ತಾ ಇಲ್ಲ, ಮತ್ತು ಈ ಒಂದು ವರ್ಷದ ಸರ್ಕಾರದಲ್ಲಿ ಏನೇನು ಆಡಳಿತದಲ್ಲಿ ಲೋಪಗಳಿದ್ದಾವೆ ಅದ್ರ ಬಗ್ಗೆ ಚರ್ಚೆ, ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಏನು 2000 ಕೋಟಿ ಹಗರಣದ ಬಗ್ಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವ ಬಗ್ಗೆ ಚರ್ಚೆ ಮಾಡಿ. ಸರ್, 2000 ಕೋಟಿ ಹಗರಣ ಬಗ್ಗೆ ನೀವೇನು ಹೇಳ್ತೀರಾ? ಹೌದು, ಅದು ಹಗರಣ ಬಗ್ಗೆ ನಮ್ಮ ವಿರೋಧ ಪಕ್ಷ ನಾಯಕರು ನಮ್ಮ ಅಧ್ಯಕ್ಷರು ಅದನ್ನ ಆಪಾದನೆ ಮಾಡಿದ್ದಾರೆ. ಅವರು ಸರಿಯಾದ ರೀತಿ ಅದರಲ್ಲಿ ಲೆಕ್ಕಗಳು ಮತ್ತು ಸರಿಯಾದ ಉತ್ತರ ಕೊಡದಲೆ ಇವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳೋದು, ಒಂದು ಉಡಾಫೆಗಳಿಂದ ಉತ್ತರ ಕೊಡೋದು ಸರಿ ಸಮಂಜಸ ಅಲ್ಲ. ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಿಗೆ ಸರಿಯಾದ ಅವರು ಜವಾಬ್ದಾರಿ ಉತ್ತರವನ್ನು ಕೊಡಬೇಕಾಗುತ್ತೆ. ಇದು ಆಗರಣ ಅಂತ ಅವ್ರು ಒಪ್ಕೊಬೇಕಾಗ್ರ ಅಧ್ಯಕ್ಷ ಹತ್ರ ಇದೆ, ಅವರು ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂದ್ರೆ ಆ ಆಪಾದನೆನ ಅವ್ರು ಒಪ್ಕೊಬೇಕು. ವಿಜಯಪುರದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದ ಕೆಪಿಸಿಸಿ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಅವರನ್ನು ಪಟ್ಟಣದ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಅಭಿನಂದಿಸಿ. ಹಾಲಿನ ದರ ಇಳಿಕೆ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತ ಸಂಘಟನೆಗಳ ಮುಖಂಡರುಗಳು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರದಲ್ಲಿ ರೈತ ಸಂಘಟನೆಯ ವತಿಯಿಂದ ಹಾಲಿನ ದರ ಇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪುಟ್ಟಣ್ಣಯ್ಯ ಬಣಗದ ವತಿಯಿಂದ ಕೋಚಿಮುಲಾ ಲೀಟರ್ಗೆ 4 ರೂಪಾಯಿಗಳನ್ನು ಕಡಿಮೆ ಮಾಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಇತ್ತೀಚೆಗೆ ಕೋಚಿಮುಲಾ COVID-19 ಹಿನ್ನೆಲೆಯಲ್ಲಿ ಹಾಲು ಮತ್ತು ಅದರ ಉತ್ಪನ್ನಗಳ ಮಾರಾಟದ ಕುಸಿತ ಕಾರಣ ನೀಡಿ ಹಾಲಿನ ದರವನ್ನ ಇಳಿಕೆ ಮಾಡಿತು. ನಂತರ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಕಡಿತ ಮಾಡಿ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ತಕ್ಷಣ ಈ ಆದೇಶವನ್ನ ವಾಪಸ್ ಪಡೆಯದಿದ್ದರೆ ಬೀದಿಗೆ ಬಂದು ರಸ್ತೆ ಚಳುವಳಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮತ್ತೊಂದು ಕಡೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾ ಇರುವಂತ ಸೈನಿಕ ಇಲ್ಲ ಅಂತಂದ್ರೆ ದೇಶ ಅಲ್ಲ, ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವು ಇಬ್ಬರು ವ್ಯಕ್ತಿಗಳು ನಮ್ಮ ದೇಶದ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ದೇಶ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಇವತ್ತು ತನ್ನ ರೈತ ಮಹಿಳೆ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ದು ಹಾಲನ್ನು ಕರೆದು ಹಾಲಿನ ಡೈರಿಗಳ ಮುಖಾಂತರ ಇಡೀ ವಿಶ್ವಕ್ಕೆ ಹಾಲನ್ನು ಸರಬರಾಜು ಮಾಡ್ತಾ ಬಂದಿದ್ದು ಅಂತ ಅನುದಾನದಲ್ಲಿ ಆದಾಯದಲ್ಲಿ ತನ್ನ ಕುಟುಂಬವನ್ನೇ ನಿರ್ವಹಣೆ ಮಾಡ್ತಾ. ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ವೆಂಕಟಸ್ವಾಮಿ, ಕಾರ್ಯದರ್ಶಿ ರೆಡ್ಡಪ್ಪ, ತಾಲೂಕು ಅಧ್ಯಕ್ಷ ವೆಂಕಟರಮಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. 10 ಲೀಟರ್ ಹಾಲಿಗೆ ಇವತ್ತು ಎಷ್ಟು
ಲಾಭ ಬರ್ತಾ ಇದೆ, ರೈತರಿಗೆ ಎಷ್ಟು ನಷ್ಟ ಆಗ್ತಾ ಇದೆ ಅದನ್ನು ಯಾರು ಕೊಡೋರು ಯಾರು? ರೈತ ಒಂದು ಹಸು ಸಾಕಬೇಕಾದ್ರೆ ಚಕ್ಕೆ ಬೂಸೆ ಹಿಂಡಿ ಹಾಲು ಸಗಣಿ ಎಲ್ಲ ಎತ್ತಿ ಮಾಡಿದ್ರೆ ಆತನಿಗೆ ಒಂದು ಹೊತ್ತು ಊಟ ಕೊಡೋದು ಕೂಡ ಕಷ್ಟ ಆಗಿದೆ ಇವತ್ತಿನ ಪರಿಸ್ಥಿತಿ. ಅಂಥದ್ದು ಏಕಾಮುಖಿಯಾಗಿ 4 ರೂಪಾಯಿ ನೀವು ಕಮ್ಮಿ ಮಾಡಿದ್ರೆ ನೀವು ಬರ್ಸ್ತಕ್ಕಂಥ ಖರ್ಚುಗಳೇನಿದೆ ಇವತ್ತು ಯಥೇಚ್ಛವಾಗಿ ಖರ್ಚುಗಳು ಮಾಡ್ತಾ ಇದ್ದೀರಾ, ಆ ಖರ್ಚುಗಳು ಕಮ್ಮಿ ಮಾಡಿ. ಮನೆ ಅಧ್ಯಕ್ಷರನ್ನೊಂದು ಮಾತು ಕೇಳ್ತಾ ಇದ್ದೀವಿ, ನೀವು ಮಾಲೂರಿನಲ್ಲಿ ಶಾಸಕರಾಗಿದ್ದೀರಾ, ವಿಧಾನಸಭೆ ಸದಸ್ಯರಾಗಿದ್ದೀರಾ, ಅಲ್ಲಿ ಕಾರ್ಗೆ ನೀವು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಪಡ್ಕೊಳ್ತಾ ಇದ್ದೀರಾ, ಇವತ್ತು ಮತ್ತೆ ಇಲ್ಲಿ ಅಧ್ಯಕ್ಷರಾಗಿ ಇಲ್ಲಿನ ಖರ್ಚುಗಳಲ್ಲೂ ಕೂಡ ನೀವು ತೆಗಿತಾ ಇದ್ದೀರಾ ಖರ್ಚು ವೆಚ್ಚನ. ಕಾರಲ್ಲಿ ಓಡಾಡ್ತಕ್ಕಂಥದ್ದು ಎರಡು ಕಡೆ ಹೊಡಿತಾ ಇದ್ದೀರಾ, ಒಂದು ಕಡೆ ಯೂನಿಯನ್ನಲ್ಲಿ ಇನ್ನೊಂದು ಕಡೆ ವಿಧಾನಸೌಧದಲ್ಲಿ, ಎರಡು ಕಡೆ ಖರ್ಚುಗಳನ್ನು ನೀವು ಬಾಡಿಗೆ ಕಾರು ಮುಖಾಂತರ ಮಾಡಿಕೊಂಡು ಅದನ್ನು ವೆಚ್ಚವಾಗಿ ತೆಗಿತಾ ಇರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ. ಮತ್ತೊಂದು ಕಡೆ ಕಾಮಗಾರಿಗಳನ್ನು ಸುಮ್ಮನೆ ಸುಳ್ಳುಗಾರಿಕೆ ಹೇಳಿ ಕಾಮಗಾರಿಗಳನ್ನು ಮಾಡೋದು ನಿಲ್ಲಿಸಬೇಕು. ಮತ್ತು ಚಕ್ಕೆ ಬೂಸೆ ಏನು ಇವತ್ತು 48 ರೂಪಾಯಿ 49 ರೂಪಾಯಿ ಒಂದು ಕೆ ಜಿ ಚಕ್ಕೆ ಬೂಸ ಬಂದು ಒಂದು 50 ಕೆಜಿ ಮೂಟೆ ಬಂದು 1300-1400 ರೂಪಾಯಿ, ಒಂದು ಫೀಡ್ ಮೂಟೆ ಬಂದು 1228 ರೂಪಾಯಿ. ನೀವು ರೈತರಿಗೆ ಕೊಡ್ತಕ್ಕಂಥ ಕೊಡುಗೆ ಏನಿದೆ ಇವತ್ತು ಮಹಾಮಂಡಳಿ ಅವ್ರನ್ನ ಕೇಳ್ತಾ ಇದ್ದೀವಿ, ಯಾರನ್ನ ಕೇಳಿ ನೀವು ಕಮ್ಮಿ ಮಾಡಿದ್ರೆ 4 ರೂಪಾಯಿನ? ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಲು ಉತ್ಪಾದಕರ ಒಕ್ಕೂಟವು ಹಾಲು ಖರೀದಿ ದರವನ್ನು ಇಳಿಕೆ ಮಾಡಿದ್ದು ಹೈನುಗಾರರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಮಾಜಿ ಶಾಸಕ ಶ್ರೀರಾಮ್ ರೆಡ್ಡಿ ತಿಳಿಸಿದ್ದಾರೆ. ಸರ್ಕಾರ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ಹಾಲು ಖರೀದಿ ದರವನ್ನು ಇತ್ತೀಚೆಗೆ 4 ರೂಪಾಯಿಯಷ್ಟೇ ಕಡಿತಗೊಳಿಸಿ ಇದು ಹಾಲು ಉತ್ಪಾದಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಎಂದು ಮಾಜಿ ಶಾಸಕ ಹಾಗೂ ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಜಿವಿ ಶ್ರೀರಾಮ್ ರೆಡ್ಡಿ ಕಳವಳ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯು ಹಲವು ರೈತರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಮಂದಿಗೆ ಅದುವೇ ಜೀವನಾಧಾರ. ಜಾನುವಾರುಗಳ ಆಹಾರ ಪದಾರ್ಥಗಳಾದ ಬೂಸ ಹಿಂಡಿ ಹೊಟ್ಟು ಮೇವಿನ ದರ ಹೆಚ್ಚಾಗಿರುವ ಕಾರಣ ಹಸುಗಳ ಸಾಕಣೆ ಕಷ್ಟವಾಗಿರುವಾಗ ಮತ್ತು ಕೊರೋನಾ ಸಂಕಷ್ಟ ಕಾಲದಲ್ಲಿ ಹಾಲಿನ ದರವನ್ನು ಕಡಿಮೆ ಮಾಡಿರುವುದರಿಂದ ಹೈನುಗಾರರು ಆತಂಕಗೊಂಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಹಾಲು ಉತ್ಪಾದಕರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದರು. ಇದನ್ನ ತಕ್ಷಣ ವಾಪಸ್ ಪಡೆಯಬೇಕು. ಹಿಂದೆ ಯಾವ ದರ ಇತ್ತು ಹಾಲು ಉತ್ಪಾದಕರಿಗೆ ಆ ದರವನ್ನು ಕೊಡಬೇಕು. ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ ರಾಜ್ಯದಲ್ಲಿ, ಹಾಲು ಉತ್ಪಾದಕರಿಗೆ ಹಾಲು ದರ ಕಡಿಮೆ ಮಾಡಿದ್ದೀರಿ ಅಂತೇಳಿ, ಆದರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಿವಿ ಕೊಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಕೆರೋನಾ ಹೆಸರಿನಲ್ಲಿ ಡ್ಯೂಟಿ ಹೊಡೆಯೋದನ್ನು ಬಿಟ್ಟರೆ ಬೇರೆ ರಾಜ್ಯದ ಬೇರೆ ಜನರು ಯಾವ ಸಮಸ್ಯೆಯನ್ನು ಸರ್ಕಾರಕ್ಕೆ ಬೇಕಾಗಿಲ್ಲ ಅಥವಾ ಇಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು. ಈ ಪ್ರತಿಭಟನೆಯಲ್ಲಿ ಚನ್ನರಾಯಪ್ಪ, ಎಲ್ ವೆಂಕಟೇಶ್ ಚಲಪತಿ, ಎಚ್ಎನ್ ಚಂದ್ರಶೇಖರ್ ರೆಡ್ಡಿ, ರಾಮಕೃಷ್ಣಪ್ಪ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ವೇಮಗಲ್ನಲ್ಲಿ ಶುದ್ಧ ಕುಡಿಯುವ ಉಚಿತ ಫಿಲ್ಟರ್ ನೀರು ವಿತರಣಾ ಕಾರ್ಯಕ್ರಮ ನಡೆಯಿತು. ವೇಮಗಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 1200 ಕುಟುಂಬಗಳಿಗೆ ಭೂಮಿ ನಂದನ ಚಾರಿಟೇಬಲ್ ಟ್ರಸ್ಟ್ ನಿಂದ ಪ್ರತಿದಿನ 20 ಲೀಟರ್ನ ಒಂದು ಕ್ಯಾನ್ನಂತೆ ತಿಂಗಳಿಗೆ 30 ಕ್ಯಾನ್ ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ ನೀರನ್ನ ಉಚಿತವಾಗಿ ಒದಗಿಸುವ ಮಹತ್ ಕಾರ್ಯಕ್ಕೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಚಾಲನೆ ನೀಡಿದರು. ಅವರು ಇಂದು ವೇಮಗಲ್ನ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಬಳಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಹಾಗೂ ಭೂಮಿ ನಂದನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಶುದ್ಧ ಕುಡಿಯುವ ಉಚಿತ ಫಿಲ್ಟರ್ ನೀರು ವಿತರಣಾ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ವೇಮಗಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲರಿಗೂ ಶುದ್ಧ ಕುಡಿಯುವ ಫಿಲ್ಟರ್ ನೀರು ಸಿಗಲಿ ಎಂಬ ಮಹತ್ವಾಕಾಂಕ್ಷೆಯಿಂದ ಈ ಸೇವೆ ಕಾರ್ಯಕ್ಕೆ ಮುಂದಾಗಿರುವ ಸಿಎಸ್ ವೆಂಕಟೇಶ್ ರವರನ್ನ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಸ್ ವೆಂಕಟೇಶ್, ಸುಮಾರು 40,000 ಲೀಟರ್ ನೀರು ಶುದ್ಧೀಕರಣ ಯಂತ್ರವನ್ನು ಅಳವಡಿಸಿದ್ದು, ಸುಮಾರು 6,000 ನೀರಿನ ಕ್ಯಾನ್ಗಳನ್ನು ಅಳವಡಿಸಿದ್ದು, ಪ್ರತಿದಿನ ಶುದ್ಧ ಕುಡಿಯುವ ನೀರನ್ನು ಉಚಿತವಾಗಿ ಹಾಗೂ ಶಾಶ್ವತವಾಗಿ ನೀಡಲಾಗುತ್ತದೆ. ಜನತೆಗೆ ಈ ಯೋಜನೆಯನ್ನು ಸದ್ಬಳಸಿಕೊಳ್ಳಲು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವಿಎಂ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿ ನಾಗರಾಜು,
ಅಮರಾವತಿ ಮಂಜುನಾಥ್, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್, ಗಣೇಶ್, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಭಾಗ್ಯಮ್ಮ ನಾರಾಯಣಮೂರ್ತಿ, ಕುರುಬರಹಳ್ಳಿ ಮೂರ್ತಿ, ಅಶ್ವಥಪ್ಪ, ತರಕಾರಿ ಮುನಿರಾಜು, ಯುವ ಮುಖಂಡರಾದ ವೆಂಕಟೇಶ್, ವಿಪಿ ಪ್ರಕಾಶ್, ಕೌಳಿ ಚಂದ್ರು, ನಾಗೇಶ್, ವೆಂಕಟೇಶ್ ಗೌಡ, ದೀಪಕ್ ಬಾಬು, ನೀರಿನ ಘಟಕ ಕಾಂಟ್ರಾಕ್ಟರ್ ನಂದೀಶ್ ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಶಿಡ್ಲಘಟ್ಟದಲ್ಲಿ ಶಾಸಕ ವಿ ಮುನಿಯಪ್ಪ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ವಿತರಿಸಿದರು. ತಾಲೂಕಿನ ಹಾಲು ಉತ್ಪಾದಕ ಸಹಕಾರಿ ಸಂಘಗಳು ಈ ಸಂಕಷ್ಟದ ಕಾಲದಲ್ಲಿ ತಲಾ 3,000 ರೂಗಳನ್ನ ನೀಡಿದ್ದಾರೆ. ಆ ಒಟ್ಟು ಹಣದಲ್ಲಿ ತಾಲೂಕಿನ 179 ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಕ ರೂಪವಾಗಿ ತಲಾ 3,000 ರೂಗಳನ್ನ ವಿತರಿಸಲಾಗುತ್ತದೆ ಎಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ಆಶಾ ಕಾರ್ಯಕರ್ತೆಯರ ಸೇವೆ ಅನನ್ಯವಾದದ್ದು. ಕೊರೋನಾ ಎದುರಿಸಲು ನೀವು ಪಡುವ ಪರಿಶ್ರಮಕ್ಕೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ಎಂದರು. ಕೂತು ಏನು ಈ ಸೇವೆ ಮಾಡಿದರೆ, ಸೇವೆಗೆ ನಮ್ಮನ್ನ ಪ್ರಶಂಸೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸಂತೋಷ ಪಡ್ತಕ್ಕಂಥ ಕೆಲಸ ಮಾಡಿದಿರೋದು ನಿಜವಾಗ್ಲೂ ನನಗೂ ಭಾಳ ಸಂತೋಷ ತಂದಿದೆ. ಇದು ಎಲ್ಲ ವಿಚಾರಗಳು ನಿಧಾನವಾಗಿ ಮಾತಾಡೋಣ. ಇದು ನೀವು ಒಂದು ಗುಂಪು ಈ ಕಡೆ ಇದ್ದೀರಿ, ಒಂದು ಗುಂಪು ಇನ್ನ ಸಾಧ್ಯತೆ, ಇನ್ನೊಂದು ಗುಂಪಿಲ್ಲಿ ಮತ್ತೆ ಮಧ್ಯಾಹ್ನ ಬರ್ತದೆ ಹೀಗಾಗಿದೆ. ಅದೇನೇ ಇರಲಿ, ಇದೊಂದು ಹಾಲಿನ ಸರ್ಕಾರಿ ಸಂಘಗಳು ಒಂದು ಕಡೆ ಹೌದು ನಷ್ಟದಲ್ಲಿ ನಡೀತಾ ಇದೆ ಅಂತಕ್ಕಂಥ ದೂರಿದೆ. ಎರಡನೇದು ಅಲ್ಲಿ ಸಹಕಾರಿ ಸಂಘಗಳು ನಷ್ಟದಲ್ಲಿ ಇರೋದ್ರ ಜೊತೆಗೆ ಅವಕ್ಕೆ ಬೇಕಾದಷ್ಟು ಹಣನ ಸರ್ಕಾರದಿಂದ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸನ ಸುಮಾರು ದೀರ್ಘ 6 ರೂಪಾಯಿ ಕೊಡ್ತೀರಾ, 5 ರೂಪಾಯಿ 5 ರೂಪಾಯಿ ಹಿಂದಿನ ಸರ್ಕಾರ ಇದ್ದಂಗೆ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯವರು ಬಂದ್ಮೇಲೆ ಅದಕ್ಕೆ ಮುಂದುವರಿಸಿದ್ದಾರೆ, ಎಲ್ಲರೂ ಮುಂದುವರಿಸ್ಕೊಂಡು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ಕ್ಷೇತ್ರ ಮಟ್ಟದ ಆರೋಗ್ಯ ಸಹಾಯಕಿಯರು 30 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಅವರಿಗೂ ಪ್ರೋತ್ಸಾಹ ಧನವನ್ನ ಕೊಡಿ ಎಂದು ವಿನಂತಿಸಿದರು. ಕೇವಲ 8,500 ಅಷ್ಟೇ ಬರ್ತಾ ಇದೆ. ನಮ್ಮ ನಿರ್ದೇಶಕರು ಅದಕ್ಕೆ ಒಪ್ಪಿಕೊಂಡು ಅವ್ರನ್ನು ಗುರುತಿಸುವಂಥ ಕಾರ್ಯಕ್ರಮ ನಡೆಸ್ತೀವಿ ಅಂತ. ಯಾಕೆಂದರೆ ಈಗ ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲ ಆಶಾ ಕಾರ್ಯಕರ್ತರು ಇರೋದ್ರಿಂದ ನಿಮ್ಮ ಕೂಗು ಎಲ್ರಿಗೂ ಕೇಳಿಸುತ್ತೆ. ಹಾಗಾಗಿ ನಮ್ಮಲ್ಲಿ ಕೇವಲ ಬೆರಳಣಿಕೆಯಷ್ಟು 30 ಜನಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಹಗಲಿರುಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಗುರುತಿಸುವಂಥ ಕಾರ್ಯಕ್ರಮ ಆಗಲಿ, ಯಾರೇ ಆಗಿರಲಿ, ದಾನಿಗಳು ಬಂದರೆ ಕಿಟ್ಗಳು ಕೊಡ್ತಾರೆ, ದುಡ್ಡು ಅಥವಾ ಪ್ರೋತ್ಸಾಹನಗಳು ಕೊಡ್ತಾರೆ, ವೆಜಿಟೇಬಲ್ಸ್ ಕೊಡ್ತಾರೆ. ನಮ್ಮಲ್ಲೂ ಅವ್ರನ್ನ ಗುರುತಿಸಿ ಕೊಟ್ಟಾದ್ರೆ ಸಂತೋಷ ಆಗುತ್ತೆ ಅಂತ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು. ಕೋಚಿಮುಲ್ಲ ನಿರ್ದೇಶಕ ಶ್ರೀನಿವಾಸ್, ಉಪನಿರ್ದೇಶಕ ಚಂದ್ರಶೇಖರ್, ಚಂದ್ರೇಗೌಡ, ಉಮೇಶ್ ರೆಡ್ಡಿ, ಮಂಜುನಾಥ್, ಮುನಿರತ್ನಮ್ಮ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಗುಡಿಬಂಡೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಮತ್ತು ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು. ಕಾರ್ಗಿಲ್ ಕದನದಲ್ಲಿ ಕೆಚ್ಚೆದೆಯಿಂದ ಹೋರಾಡಿ ಭಾರತಕ್ಕೆ ಜಯವನ್ನ ತಂದಿಟ್ಟ ವೀರ ಯೋಧರ ನೆನಪಿಗಾಗಿ ಕಾರ್ಗಿಲ್ ವಿಜಯೋತ್ಸವ ಹಾಗೂ ರಕ್ಷಾಬಂಧನ ಆಚರಣೆಯನ್ನ ಇಂದು ಕಾರ್ಗಿಲ್ ವಿಜಯೋತ್ಸವ ಹಾಗೂ ರಕ್ಷಾಬಂಧನ ಆಚರಣಾ ಸಮಿತಿಯ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಆಚರಿಸಲಾಯಿತು. ಇಡೀ ದೇಶವೇ ಕೊರೋನಾದಿಂದ ತತ್ತರಿಸಿ ಹೋಗುತ್ತಿದ್ದು ಈ ಸಮಯದಲ್ಲಿ ತಮ್ಮ ಪ್ರಾಣ ಸಂಸಾರದ ಒತ್ತಡವನ್ನ ಲೆಕ್ಕಿಸದೆ ಹಗಲಿರಳು ದುಡಿಯುತ್ತಿರುವ ಆಶಾ ಕಾರ್ಯಕರ್ತೆಯರು, ನರ್ಸ್ಗಳು, ಅರೆ ವೈದ್ಯಕೀಯ ಸಿಬ್ಬಂದಿ, ವೈದ್ಯರು, ಪೊಲೀಸರ ಕಾರ್ಯವನ್ನು ಇಡೀ ದೇಶ ನೆನಪಿಸಿಕೊಳ್ಳಬೇಕಿದೆ, ಅವರಿಗೆ ಕೃತಜ್ಞತೆ ತಿಳಿಸಬೇಕು. ಹಾಗೆ ದೇಶದ ಗಡಿಯಲ್ಲಿ ಹಗಲಿರುಳು ಚಳಿ ಮಳೆ ಬಿಸಿಲೆನ್ನದೆ ಕಾವಲಿದ್ದು ನಮ್ಮ ದೇಶವನ್ನ ಕಾಯುತ್ತಿರುವ ವೀರ ಯೋಧರು ಸಹ ನಮಗೆ ಸ್ಫೂರ್ತಿ. ಈ ಸಮಯದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಜಿಎಸ್ ನಾಗರಾಜ್, ಜಿಲ್ಲಾ ಪಂಚಾಯತಿ ಸದಸ್ಯ ಗಾಯತ್ರಿ ನಂಜುಂಡಪ್ಪ, ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ, ಇದೇ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಕ್ಷಾಬಂಧನದ ಸಲುವಾಗಿ ರಕ್ಷಾಬಂಧನವನ್ನ ಕಟ್ಟಲಾಯಿತು ಹಾಗೂ ಗುಲಾಬಿ ಹೂ ನೀಡುವ ಮೂಲಕ ಧನ್ಯವಾದ ಅರ್ಪಿಸಲಾಯಿತು ಹಾಗೂ ಮಾಸ್ಕ್ ವಿತರಿಸಲಾಯಿತು. ಈ ಸಮಯದಲ್ಲಿ ಸಮಿತಿಯ ಸಂಚಾಲಕರಾದ ಜಿವಿ ಅಮರೇಶ್, ಎಪಿಎಂಸಿ ನಿರ್ದೇಶಕ ತಿಮ್ಮಾರೆಡ್ಡಿ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್, ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ರಾಜಗೋಪಾಲ್, ನ್ಯೂ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಡಿಎಲ್ ಪರಿಮಳ, ಕೆಪಿಟಿಸಿಎಲ್ ರಮೇಶ್ ಮೊದಲಾದವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಲಿದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್. ವಂದನೆಗಳೊಂದಿಗೆ ಸುಚಿತ್ರಾ.